ಮುಂದಿನ ಕ್ಷೇತ್ರ ಚಿಕ್ಕೋಡಿ ಸದಲಗ. ಇಲ್ಲಿ ಗಣೇಶ್ ಹುಕ್ಕೇರಿ ಅವರು ಶಾಸಕರಾಗಿದ್ದಾರೆ ಕಾಂಗ್ರೆಸ್ ನಿಂದ. ಮಾಂತೇಶ್ ಕವಟಿಕೆ ಮಠ್, ಜಗದೀಶ್ ಕವಟಿಕೆ ಮಠ್ ನಡುವೆ ಕಾಂಪಿಟೇಷನ್ ಬಿಜೆಪಿ ಟಿಕೆಟ್ಗಾಗಿ. ಕಾಂಗ್ರೆಸ್ ಅಲ್ಲಿ ಯಾವುದೇ ಗೊಂದಲ ಇಲ್ಲ. ಗಣೇಶ್ ಹುಕ್ಕೇರಿ, ಜೆ ಡಿ ಎಸ್ ಚಿತ್ರಣ ಇನ್ನೂ ಗೊತ್ತಾಗಿಲ್ಲ. ಚಿಕ್ಕೋಡಿ ಚಿತ್ರಣ ಹೇಗಿದೆ ಡಿಸೆಂಬರ್ ಸರ್ವೆಯಲ್ಲಿ? ಇಲ್ಲಿ ಚಿಕ್ಕೋಡಿನಲ್ಲಿ ಅವ್ರ ತಂದೆ ಪ್ರಕಾಶ್ ಹುಕ್ಕೇರಿ ಅವರು ನೋಡಿ, ಹೌದು ಪ್ರಕಾಶ್ ಹುಕ್ಕೇರಿ ಎಂ ಎಲ್ ಸಿ ಆದರು, ಚುನಾವಣೆಗಿದ್ದಾರೆ. ಗಣೇಶ್ ಹುಕ್ಕೇರಿ ಅವ್ರದೇ ಆದಂತ ಹಿಡಿತಾ ಇದೆ. ಅವರು ಮುಖ್ಯ ಸಚೇತಕ ಆಗಿರೋ ಸಿದ್ದರಾಮಯ್ಯ ಗೌರ್ಮೆಂಟ್ ಸಂದರ್ಭದಲ್ಲಿ, ಯಾಕಂದ್ರೆ ಆ ಟೈಮಲ್ಲಿ ಪ್ರಕಾಶ್ ಹುಕ್ಕೇರಿ ಮಿನಿಸ್ಟರ್ ಆಗಿದ್ರು, ಎಂ ಪಿ ಗೆದ್ಬಿಟ್ರು, ಮಿನಿಸ್ಟ್ರಿ ಗಿರಿ ಹೋಯ್ತು, ಹೌದು ಮಗ ಬಯಲಶಂಗತ್ತು ಇಲ್ಲ ಆಗ್ಲಿಲ್ಲ. ಸೊ ಹಿಂಗಾಗಿತ್ತು. ಕಳೆ ಚುನಾವಣೆ ಎಂ ಪಿ ಸೋತರು, ಅಣ್ಣಾ ಸಾಹೇಬ್ ಜೊಲ್ಲೆ ಆಪೋಸಿಟ್ ಬಂದು ಆಮೇಲೆ ಎಂ ಎಲ್ ಸಿ ಚುನಾವಣೆ ಮೊನ್ನೆ ನಿಂತು ಗೆದ್ರು. ಅದು ಮಹೇಶ್ ಏನಲ್ಲಿ ಮಾಂತೇಶ್ ಕವಟಗಿ ಮಠ್ ಸೋತರು, ಲಖನ್ ಜಾರಕಿಹೊಳಿ ಇಂಡಿಪೆಂಡೆಂಟ್ ಆಗಿ ಗೆದ್ರು. ಹೌದು, ಇಲ್ಲಿ ಮತ್ತೆ ಪ್ರಕಾಶ್ ಹುಕ್ಕೇರಿ ಗೆದ್ರು. ಇಲ್ಲಿ ಗಣೇಶ್ ಹುಕ್ಕೇರಿ ಅವರ ಪ್ರಭಾವ ಜಾಸ್ತಿ ಇದೆ. ಚಿಕ್ಕೋಡಿ ಸದಾಲಗ್ನ ಹೇಗಾದ್ರೂ ಮಾಡಿ ಕೈವಶ ಮಾಡ್ಕೋಬೇಕು ಅಂತ ಬಿಜೆಪಿ ಅವರು ಒದ್ದಾಡ್ತಾವ್ರೆ. ಬಟ್ ಗಣೇಶ್ ಹುಕ್ಕೇರಿ ಸ್ಟಿಲ್ ಸ್ಟ್ರಾಂಗ್ ಅಲ್ಲಿದ್ದಾರೆ. ನಾವು ಚಿತ್ರಣ ಬೇಕಲ್ಲ ಏನು ಅಂತ, ಮಹೇಶ್ ಕೌಟಗಿ ಮಠ್, ಮಾಂತೇಶ್ ಕೌಟಗಿ ಮಠ್ ಏನ್ ಮಾಡ್ಬೇಕು ಅಂತಿದ್ದಾರೆ, ಏನ್ ಕತೆ ಪಾರ್ಟಿ? ಆಮೇಲೆ ಬಿಜೆಪಿ ಅವರು ಪ್ರತಿಯೊಂದು ಕ್ಷೇತ್ರ ಗೆಲ್ಲಬೇಕು ಅಂತಾನೆ ನಿಂತವ್ರೆ. 224 ಸಾಧ್ಯ ಗೆದ್ಬಿಡ್ತೀವಿ ಅಂತ ಹೋಗ್ತಾರೆ ಅವರು ಆ ಮಟ್ಟಿಗೆ. ಬಟ್ ನೋಡ್ಬೇಕೇನು ಅಂತ. ಬಟ್ ಸದ್ಯಕ್ಕೆ ಚಿಕ್ಕೋಡಿ ಸದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.